ತಮಗೆಲ್ಲರಿಗೂ ಪ್ರಣಾಮಗಳು. ಇದು ಹರಿದ್ವಾರ, ಇಲ್ಲಿ ಸಪ್ತ ಋಷಿಗಳ ತಪಸ್ಸನ್ನು ಮಾಡಿರುವಂಥ ಸ್ಥಾನ. ಸಪ್ತ ಋಷಿಗಳ ತಪಸ್ಸನ್ನು ಮಾಡಿರುವಂಥ ಸ್ಥಾನದ ಪ್ರತೀಕವಾಗಿ ಇಲ್ಲಿ ಏಳು ನದಿಗಳು ಸಮಾಹಿತವಾಗಿ ಅರಕೆ ಪೌಡಿಯಲ್ಲಿ ಹೋದಾಗ ಅಲ್ಲಿ ಎಲ್ಲರೂ ಗಂಗಾ ಸ್ನಾನ ಮಾಡುತ್ತಾರೆ. ಅದು ದೇವತೆಗಳು ಅಮೃತವನ್ನು ತಗೊಂಡು ಹೋಗುವಾಗ ಆ ಸ್ಥಾನದಲ್ಲಿ ಅಮೃತ ಕೆಳಗಡೆ ನದಿಯಲ್ಲಿ ಬಿದ್ದಿರೋದ್ರಿಂದ ಅಲ್ಲಿ ಸ್ನಾನ ಮಾಡೋದ್ರಿಂದ ಸಮಸ್ತ ಪಾಪಗಳು ನಾಶವಾಗಿ ಪುಣ್ಯದ ಪ್ರಾಪ್ತಿಯಾಗುತ್ತದೆ, ಮನುಷ್ಯನಿಗೆ ಪುನರ್ಜನ್ಮವಾಗುತ್ತದೆ ಅಂತ ಪ್ರತೀತ ಇದೆ. ಅದಕ್ಕಾಗಿ ಹರಕೆ ಪೌಡಿಯಲ್ಲಿ ಸ್ನಾನ ಮಾಡ್ತಾರೆ. ಹರಕೆ ಪೌಡಿಕ್ಕಿಂತ ಮೊದಲು ಇಲ್ಲೇನು ಏಳು ನದಿಗಳು ಎಲ್ಲ ಒಂದೊಂದು ಪ್ರತ್ಯೇಕವಾಗಿ ಹರಿದು ಬರ್ತಾ ಇವೆ. ಅದಕ್ಕಾಗಿ ಏಳು ನದಿಗಳ ಸ್ನಾನ ಮಾಡೋದ್ರಿಂದನೂ ಭಾಳ ಪವಿತ್ರ ಅಂತ ತಿಳಿದುಕೊಳ್ತಾ ಇದ್ದಾರೆ. ಮತ್ತು ಈ ಸ್ಥಾನ ಭಾಳ ಪವಿತ್ರವಾಗಿರುವಂಥದ್ದು, ಇಲ್ಲಿ ಭಾಳಷ್ಟು ಜನ ಯೋಗಿಗಳು ತಪಸ್ವಿಗಳು ಧ್ಯಾನ ತಪಸ್ಸುಗಳನ್ನು ಮಾಡೋದಕ್ಕಾಗಿ ಸಣ್ಣ ಸಣ್ಣ ಕುಟೀರಗಳನ್ನು ಹಾಕಿಕೊಂಡು ಇಲ್ಲೆಲ್ಲ ಪೂರ್ಣ ಗಂಗಾ ನದಿ ದಂಡೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಗಂಗಾ ನದಿಯ ಆ ಕಡೆ ಅಲ್ಲಿ ಆನೆಗಳು ಮತ್ತು ಬೇರೆ ಬೇರೆ ಪ್ರಾಣಿಗಳು ಕೂಡ ಅಲ್ಲಿದ್ದಾವೆ. ಸ್ಥಾನ ಭಾಳ ಪವಿತ್ರವಾಗಿದ್ದು ಎತ್ತರವಾಗಿರುವಂಥ ಹಿಮಾಲಯದಿಂದ ಅನೇಕ ವನಸ್ಪತಿ ಔಷಧಗಳನ್ನು ಸಮ್ಮಿಲಿತಗೊಂಡು ಈ ಗಂಗೆಯಲ್ಲಿ ಬೆರೆತಿರೋದಕ್ಕಾಗಿ ಗಂಗೆಗೆ ದಿವ್ಯ ಔಷಧಿ, ಅಮೃತಮಯ ಗಂಗೆ, ಔಷಧಮಯ ಗಂಗಾ, ದೇವಮಯ ಗಂಗಾ ಅಂತ ಇದಕ್ಕೆ ಭಾಳ ಪವಿತ್ರ ಅಂತ ಕರಿತಾ ಇದ್ದಾರೆ. ಗಂಗೆ ಸ್ಪರ್ಶ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಏನೋ ಒಂದು ದಿವ್ಯಾನಂದ, ಆಧ್ಯಾತ್ಮಿಕ ಅಲೌಕಿಕ ಆನಂದವನ್ನು ಉಂಟು ಮಾಡ್ತದೆ. ಎಲ್ಲ ನದಿಗಳಲ್ಲಿ ಭಾಳ ಶ್ರೇಷ್ಠವಾಗಿರುವಂಥದ್ದು ಇದು ನದಿಯಲ್ಲ, ಇದೊಂದು ದೇವದಾಯಿನಿ, ಅಮೃತದಾಯಿನಿ, ಜಲ ಸಂತೃಪ್ತ ಜೀವನವನ್ನು ಸಂತೃಪ್ತಗೊಳಿಸುವ ಅಮೃತದಾಯಿನಿ. ಇಂತಲ್ಲಿ ಬಂದಾಗ ನಮಗೆ ಸಿಗುವಂಥ ದಿವ್ಯಾನಂದ ಮತ್ತೆ ಎಲ್ಲಿ ಸಿಗೋದಿಲ್ಲ. ಅದಕ್ಕಾಗಿ ಸಾಧು ಸಂತರಿಗೆ ಈ ಮಾತಾ ಅಂದರೆ ಗಂಗಾಮಯ್ಯ. ನಮ್ಮ ಮನಸ್ಸಿಗೆ ಯಾವಾಗ ನಕಾರಾತ್ಮಕ ವೃತ್ತಿಗಳು ಉಂಟಾದವು ಅಂತಂದರೆ ಇಲ್ಲಿ ಬಂದಾಗ ಸಕಾರಾತ್ಮಕ ಊರ್ಜಾ ಶಕ್ತಿಯ ಪ್ರವಾಹವೇ ನಮ್ಮಲ್ಲಿ ಹರಿತಿದೆ. ನಮ್ಮ ನರನಾಡಿಗಳಲ್ಲಿ ಒಂದು ದಿವ್ಯ ಚೈತನ್ಯ ಶಕ್ತಿ ಬರ್ತಿದೆ ಮತ್ತು ಭಗವಂತನ ಸಮೀಪದಲ್ಲಿ ನಮ್ಮ ಮನಸ್ಸನ್ನು ಕೊಂಡೊಯ್ಯುವಂಥ ಶಕ್ತಿ ಈ ಗಂಗಾ ಮಾತೆಯಲ್ಲಿರೋದ್ರಿಂದ ಮತ್ತೆ ಮತ್ತೆ ಇಲ್ಲಿಗೆ ನಾವು ಬರಬೇಕು ಅಂತ ಅನ್ನಿಸ್ತದೆ. ಅದಕ್ಕಾಗಿ ನಾನು ಹೆಚ್ಚು ಬರೋದು ಈ ಕ್ಷೇತ್ರದಲ್ಲೇ ಮತ್ತು ಹೆಚ್ಚು ಇದ್ದಾಗ ನನಗೆ ಶಾಂತಿ ಸಂತೃಪ್ತಿ ಸಿಗೋದು ಈ ಕ್ಷೇತ್ರದಲ್ಲಿ. ಅದಕ್ಕಾಗಿ ನನಗೆ ಎಲ್ಲರೂ ಎಲ್ಲೆಲ್ಲಿ ಓತಾರೆ ನನಗೆ ಯಾವಾಗ ಇದನ್ನಿಸ್ತದೋ ನಾನು ಇಲ್ಲೇ ಬಂದು ಧ್ಯಾನ ತಪಸ್ಸನ್ನು ಮಾಡಿದಾಗ ಇಲ್ಲಿ ಕುಳಿತಾಗ ನನಗೊಂದು ಸಿಗುವಂಥ ಆನಂದ ಮತ್ತೆ ಯಾವುದರಲ್ಲಿ ಸಿಗೋದಿಲ್ಲ. ಅದಕ್ಕಾಗಿ ನನ್ನ ಮಾತೆ ಅಂತಂದರೆ ಗಂಗಾ ಮಾತೆ, ನರ್ಮದಾ ಮಾತೆ, ಇಬ್ಬರು ಕೂಡ ಪವಿತ್ರ ಪವಿತ್ರ ಅಮೃತದಾಯಿನಿ ಸ್ವರೂಪರು. ಅದಕ್ಕಾಗಿ ಈ ಗಂಗೆಗೆ ನಾನು ಶತಶತ ನಮನವನ್ನು ಅರ್ಪಿಸ್ತಾ ಇದ್ದೇನೆ. ಹರಿದ್ವಾರ ಪವಿತ್ರ ಮಾತೆ ಗಂಗೆಯ ತಟದಿಂದ ತಮಗೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ.